ಹಲೋ ಸ್ನೇಹಿತರೆ ಹೇಳಿಗೊಬ್ಬ ನಮಸ್ಕಾರ ಸ್ನೇಹಿತರೆ ನೋಡಿ ಇವಾಗ ತಾನೇ ಬೆಂಗಳೂರಿನ ಒಂದು ಶೇಷಾದ್ರಿಪುರಂನಿಂದ ಒಂದು ಪ್ರೊಫೈಲ್ ಡೀಟೇಲ್ಸನ್ನು ಕೂಡ ಶೇರ್ ಮಾಡಿದ್ದಾರೆ ಪ್ರೊಫೈಲ್ ಮಾತ್ರ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಕೊನೆಯ ನೋಡಿ ಇವರ ಹೆಸರು ಸಂಜನಾ ಅಂತೇಳಿ ಹೇಳ್ಕೊಂಡಿದ್ದಾರೆ ವಯಸ್ಸವರಿಗೆ ಮೂವತ್ತೈದು ವರ್ಷ ನಡೀತಾ ಇದೆ ಹಾಗೆಯೇ ಇವರ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಗಂಡ ಬೇಕು ಅಂದಾಗ ಆಲ್ಮೋಸ್ಟ್ ಕೈಯೋಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ನಮ್ಮ ಆಸ್ತಿ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವರದು ಟೋಟಲ್ ಆಗಿ ಒಂದು ಐದು ಕಾಂಪ್ಲೆಕ್ಸ್ ಕೂಡ ಇದೆ ಜೊತೆಗೆ ಒಂದು ಸ್ವಂತ ಮನೆ ಇದೆ ಮತ್ತು ಹೆಂಡೇ ಒಂದು ಎಲಿವೇಟ್ ಅಂತೇಳಿ ಒಂದು ಕಾರ್ ಕೂಡ ಇದೆ ಅಂತೇಳಿ ಅದರ ಒಂದು ರಿವ್ಯೂನ ಕೂಡ ನಾವು ಕೊನೆಯದಾಗಿ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಮೈಬಣ್ಣ ಪೂರ್ತಿ ಒಂದು ಬಿಡಿ ಇದೆ ಮಾಡಿಸಿಕೊಳ್ಳುವ ಒಂದು ಆಸೆ ತುಂಬಾ ಇದೆ ಅಂತೇಳಿ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಬಯಕೆಯವರಿಗೆ ಬೇಕು ಅಂದಾಗ ಆಲ್ಮೋಸ್ಟ್ ಮಾಡೋ ವ್ಯಕ್ತಿ ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸಲ್ಲಿ ಕೂಡ ಮೆನ್ಷನ್ ಮಾಡಿಕೊಂಡಿದ್ದಾರೆ ಪ್ರಸ್ತುತ ಇವಳ ಒಂದು ಸಮಸ್ಯೆ ಹೀಗೆಲ್ಲ ಇದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಗಂಡ ಮಾತ್ರ ನೋಡಲು ತುಂಬಾ ಒಂದು ಚೆನ್ನಾಗಿದ್ದಾನೆ ಆದರೂ ಕೂಡ ನನಗೆ ಬೇಕಂದಾಗ ಆಲ್ಮೋಸ್ಟ್ ಅವನು ಸುಖ ಕೊಡಲ್ಲ ಅಷ್ಟೇ ಅದೇ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಯಾರಾದರೂ ಚೆನ್ನಾಗಿ ನನಗೆ ಒಂದು ಸಮಯ ಕೊಡುವಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಮುದುಕ ಆಗಿದ್ದರೂ ಕೂಡ ಪರವಾಗಿಲ್ಲ ಒಳ್ಳೆ ಮಜಾ ಪಡಿಸಬೇಕಷ್ಟೇ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ ಗಂಡ ಬರೀ ಚಟ ಬಂದಾಗ ಆಲ್ಮೋಸ್ಟ್ ಮಾತ್ರ ಮಾಡ್ತಾನೆ ಅದಕ್ಕೆ ಒಬ್ಬರ ಒಂದು ಸಂಬಂಧ ಬೆಳೆಸುವ ಒಂದು ಬಯಕೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ತೂತಿನ ಒಂದು ಸುಖ ಬೇಕು ಅಂದಾಗ ಹೀಗೆ ನಾನು ಆಲ್ಮೋಸ್ಟ್ ಮಾಡಿ ಸಮಾಧಾನ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಜಾಸ್ತಿ ನನಗೆ ಆಲ್ಮೋಸ್ಟ್ ಸುಖ ಬೇಕು ಅನಿಸಿದಾಗ ವಾಟ್ಸಪ್ಪಲ್ಲಿ ಆಲ್ಮೋಸ್ಟ್ ನಾನು ಫೋಟೋಗಳನ್ನ ಹುಡುಕ್ತೇನೆ ಅದರಲ್ಲಿ ಯಾರಾದರೂ ಒಂದು ಚಾಟಿಂಗ್ ಆ ಥರ ಮಾಡಿದರೆ ಖಂಡಿತವಾಗ್ಲೂ ಅವ್ರ ಜೊತೆ ಒಂದು ಒಳ್ಳೆ ಟೈಮ್ನ ಕೂಡ ಸ್ಪೆಂಡ್ ಮಾಡ್ತೇನೆ ಜೊತೆಯಲ್ಲಿ ಯಾರಾದರೂ ಸಿಕ್ಕರೆ ವಿಡಿಯೋ ಕಾಲ್ ಮಾಡ್ತೇನೆ ಇಲ್ಲ ಕೈದಾಡುವ ಒಂದು ಚಾಟಿಂಗ್ ಕೂಡ ಮಾಡ್ಕೊತಾ ಅವ್ರ ಜೊತೆ ಸ್ವಲ್ಪ ಸುಖ ಅನುಭವಿಸ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆಯೇ ಯಾರು ಸಿಗದೆ ಇದ್ದಾಗ ಮನೆಯ ಒಂದು ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಮನೆಗೆ ಕರ್ಕೊಂಬಂದು ಸುಖ ಕಾಣ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಕೇಯುವ ಆಸೆ ಇದ್ದವರು ಇಲ್ಲಿಗೆ ಬಂದು ನನಗೆ ಕರೆ ಕೂಡ ಮಾಡಿ ಅಂತೇಳಿ ಅವರ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ ಇದು ಒಂದು ಹಿಂಡೆ ಒಂದು ಎಲಿವೇಟರ್ ಒಂದು ಕಾರ್ ಕೂಡ ಆಗಿರುತ್ತೆ ಅಂದರೆ ಹೊಂಡಾ ಕಂಪನಿದಾಗಿರುತ್ತೆ ಅದು ಹಿಂಡೆ ಅಂತೇಳಿ ಒಂದು ಇದಾಗಿತ್ತು ಬಟ್ ಈ ಒಂದು ಎಲಿವೇಟರ್ ಒಂದು ಕಾರ್ ಏನಿದೆ ಅಲ್ಲ ಇದರಲ್ಲಿ ಆಲ್ಮೋಸ್ಟ್ ಒಂದು ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ಲಿ ಕೂಡ ಇರುತ್ತೆ ರೇಟಿಂಗ್ಸ್ ನೋಡಿದಾದರೆ ಈ ರೀತಿಯಾಗಿ ರೇಟಿಂಗ್ಸ್ ಕೂಡ ಇದೆ ಮತ್ತು ಇಂಜಿನ್ ನೋಡಿದಾದರೆ ಒನ್ ತೌಸಂಡ್ ಫೋರ್ ನೈಂಟಿ ಏಟ್ ಸಿ ಸಿಯ ಒಂದು ಇಂಜಿನ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇದು ಫ್ಯೂಲ್ ಟೈಪ್ ನೋಡೋದಾದರೆ ಒಂದು ಪೆಟ್ರೋಲ್ ಮಾಡಲ್ ಕಾರ್ ಕೂಡ ಆಗಿರುತ್ತೆ ಎಕ್ ಶೋರೂಮ್ ಪ್ರೈಸ್ ಇದರದ್ದು ಒಂದು ಲೆವೆನ್ ಲ್ಯಾಕಿಂದ ಹಿಡಿದು ಅಪ್ರಾಕ್ಸಿಮೇಟ್ ಒಂದು ಟ್ವೆಂಟಿ ಲ್ಯಾಕ್ ತನಕ ಕೂಡ ಇದರ ಒಂದು ವ್ಯಾಲ್ಯೂಯೇಷನ್ ಕೂಡ ಇದೆ ಮತ್ತು ಇಯರ್ ಬ್ಯಾಗ್ಸ್ ಟೋಟಲಿ ಒಂದು ಟೂ ಪ್ಲಸ್ ಸಿಕ್ಸ್ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಟೋಟಲ್ ಆಗಿ ಇದರಲ್ಲಿ ಒಂದು ಸಿಕ್ಸ್ ಸೀಟರ್ಸ್ ಕೂಡ ಇದೆ ಅಲ್ಲಿ ಟೂ ಕೂಡ ಇದೆ ಮತ್ತು ಬ್ಯಾಕಲ್ಲಿ ಒಂದು ಫೋರ್ ಏನಿದೆ ಅಲ್ಲ ಎಲ್ಲವೂ ಕೂಡ ಏರ್ ಬ್ಯಾಗ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಇದರ ಒಂದು ಪವರ್ ನೋಡಿದ್ರೆ ಒಂದು ದ ಒನ್ ಹಂಡ್ರೆಡ್ ಒನ್ ನೈನ್ಟೀನ್ ಒಂದು ಪಾಯಿಂಟ್ ತರ್ಟಿ ಫೈವ್ ಒಂದು ಬಿ ಎಚ್ ಪಿ ಒಂದು ಪವರ್ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮೈಲೇಜ್ ಅಪ್ರಾಕ್ಸಿಮೆಟ್ ಒಂದು ಹದಿನೈದರಿಂದ ಹದಿನಾರರ ತನಕ ಮೈಲೇಜ್ ಕೂಡ ಕೊಡುತ್ತದೆ ಅಂತೇಳಿ ಮಾಹಿತಿ ಕೂಡ ತಿಳಿಸಿದ್ದಾರೆ ಇದು ಸ್ಟೇರಿಂಗ್ ಒಳಗಡೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕೂಡ ಇದೆ ಇದರಲ್ಲಿ ಆಲ್ಮೋಸ್ಟ್ ಆಪ್ರೇಟಿಂಗ್ ಮಾಡೋಕ್ಕಾಗಿರ್ಬೋದು ಕಾಲ್ ರಿಸೀವ್ ಎಲ್ಲ ಆಗಿರ್ಬೋದು ಅದೆಲ್ಲ ಕೂಡ ಆಪ್ಷನ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಜೊತೆಲಿ ಇದು ಕಾರ್ನ ಒಂದು ಬ್ಯಾಕ್ ಲುಕ್ ಕೂಡ ಆಗಿರುತ್ತೆ ಮತ್ತು ಇದು ಫ್ರಂಟ್ ಲುಕ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಸೀಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕೂಡ ಕುತ್ಕೊಳ್ಳೋಕೆ ಆಯ್ತದೆಲ್ಲ ಮತ್ತು ಆಲ್ಮೋಸ್ಟ್ ಏನೋ ರಿವರ್ಸ್ ಆ ಥರ ತೊಗೊಳ್ಳೋವಾಗ ಏನೇ ಒಂದು ಡಿಜಿಟಲ್ ಇದ್ರೂ ಕೂಡ ಆ ಒಂದು ಕ್ಯಾಮ್ರಾ ಕೂಡ ಇದರಲ್ಲಿ ಅವೈಲೇಬಲ್ ಕೂಡ ಇದೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ ಆಗಿರುತ್ತೆ ಪ್ರೊಫೈಲ್ ಆದರೆ ಒಂದು ಲೈಕ್ ಕೊಡಿ ಹಾಗೇನೇ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಲ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು